ಕಣೆ, ಮದ್ವೆ ಆಗಿ ಎರಡ್ ಎರಡೂವರೆ ವರ್ಷಗಳಾಯ್ತು, ಮಕ್ಳೆ ಮಾಡ್ಕೊಂಡಿಲ್ಲ. ಏನೇ ಮಾಡ್ಲಿ, ಎಷ್ಟು ಚೆನ್ನಾಗ್ ಅಡ್ಗೆ ಮಾಡಿ ಬಡ್ಸಿದ್ರು ಕೈ ಗ್ಲೌಸ್ ಹಾಕೊಂಡ್ ಊಟ ಮಾಡ್ತಾರೆ. ಯಾಕೆ ಆಡೋಕ್ ಬರಲ್ವೇ? ಹಲೋ, ನಾನು ಎಲ್ಲಾ ಆಟದಲ್ಲೂ ಒಳ್ಳೆ ಪರ್ಫಾರ್ಮರ್ ಅಮ್ಮ. ಚೇನ್ ಕಿತ್ತೊಂದ್ ಕೈ ನೆಕ್ತಾ ಇರಲ್ಲ, ಅದೇ ಮದ್ವೆ ಆದವನು ಜಡೆ ಮೂಸ್ ನೋಡದೇ ಇರಲ್ಲ. ಅಖಾಡ ಕೇಳಿದ್ಮೇಲೆ ಬಾಜಿ ಆದ್ರೇನು, ಜಾಜಿ ಆದ್ರೇನು? ಗಂಡ ಊರಿಗೆ ಹೋದಾಗ ಸಿನಿಮಾ ಬಿಡುಗಡೆಯ ಒಂದು ಮಾಧ್ಯಮಗೋಷ್ಠಿ ಪತ್ರಿಕಾಗೋಷ್ಠಿ ಇವತ್ತನ್ನು ಕರೆದಿದ್ದೀವಿ. ಇಲ್ಲಿ ಬಂದಿರುವಂತಹ ಪತ್ರಕರ್ತರು, ಟಿವಿ ಮಾಧ್ಯಮದವರು ಮತ್ತು ವೆಬ್ಸೈಟ್ ಮೀಡಿಯಾದವರು ಮತ್ತು ಛಾಯಾಗ್ರಾಹಕರು ಎಲ್ಲರಿಗೂ ಕೂಡ ಸ್ವಾಗತ ಬಯಸ್ತೇನೆ. ಮೊದಲಿಗೆ ಚಿತ್ರತಂಡ ವೇದಿಕೆ ಮೇಲೆ ಬರಬೇಕು ಅಂತ ಹೇಳುತ್ತೇನೆ. ನಿರ್ಮಾಪಕರಾದ ಜಗದೀಶ್ ಅವರು ಬನ್ನಿ ವೇದಿಕೆ ಮೇಲೆ ಬಂದರು. ಜಾನ್ ಅವರು ಬನ್ನಿ. ಒಂದು ಗಂಡ ಊರಿಗೆ ಹೋದಾಗ ಟೈಟ್ಲೆ ಕೂಡ ತುಂಬ ಎಲ್ಲರೂ ಕ್ಯಾಚಿ ಆಗಿದೆ, ಎಲ್ಲ ಕಡೆ ಒಂದು ಈ ಟೈಟ್ಲೆ ಒಂದು ವೈರಲ್ ಆಗಿದೆ ಅಂತ ಹೇಳ್ಬೋದು. ಹಾಗೆ ಚಿತ್ರದ ಟ್ರೈಲರ್ 14 ಲಕ್ಷಕ್ಕೂ ಹೆಚ್ಚು ಒಂದು ಎಲ್ಲ ಕಡೆ ವೀಕ್ಷಣೆ ಆಗಿದೆ. ಎಲ್ಲರಿಗೂ ನಮಸ್ಕಾರ, ನಾನು ಸಿಂಧುರಾವ್ ಅಂತ. ಈ ಗಂಡ ಹುರಿಗೆ ಹೋದಾಗ ಮೂವಿಯಲ್ಲಿ ಒಂದು ಮೇನ್ ಕ್ಯಾರೆಕ್ಟರ್ ಮಾಡಿದ್ದೀನಿ, ಮೀನ್ಸ್ ಮೇನ್ ಲೀಡ್ ಮಾಡಿದ್ದೀನಿ. 5 ಜನ ಹೀರೋಯಿನ್ ಇದ್ದೀವಿ, ಅದರಲ್ಲಿ ಮೇನ್ ಲೀಡ್ ನಾನು ಮಾಡಿದ್ದೀನಿ. ಈ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ. ಎಷ್ಟೊಂದು ಎಫರ್ಟ್ಸ್ ಹಾಕಿ ನಾವು ಈ ಮೂವಿ ಮಾಡಿದ್ದೀವಿ. ಇವಾಗ ನಮಗೆ ಮೂವಿ ರಿಲೀಸ್ ಆಗ್ತಾ ಇದೆ, ಅಂದರೆ ಈ 23rd ಈ ಬರೋ ಶುಕ್ರವಾರ ಮೂವಿ ರಿಲೀಸ್ ಆಗ್ತಾ ಇದೆ. ಸೊ ತುಂಬ ಖುಷಿ ಆಗ್ತಾ ಇದೆ, ಮತ್ತು ಎಕ್ಸೈಟ್ಮೆಂಟ್ ಜಾಸ್ತಿ ಇದೆ. ಪ್ರೇಕ್ಷಕರು ಹೇಗೆ ನಮ್ಮನ್ನು ಅಕ್ಸೆಪ್ಟ್ ಮಾಡ್ತಾರೆ ನೋಡಬೇಕು. ಸೊ ನಾವು ವಿ ಶುಕ್ರವಾರವರೆಗೂ ವೇಟ್ ಮಾಡ್ತಾ ಇದ್ದೀವಿ. ಸೊ ನಿಮ್ಮ ಸಪೋರ್ಟ್ಸ್ ನಮ್ಮ ಮೇಲೆ ಇರಲಿ ಅಂತ ಎಲ್ಲರೂ ಬಂದು ಈ ಮೂವಿ ನೋಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಾನು ಫಸ್ಟು ಒಂದು ಕೋಟಿಗೊಂದು ಲವ್ ಸ್ಟೋರಿ ಅಂತ ಮೂವಿ ಮಾಡಿದ್ದೆ, ಅದರಲ್ಲಿ ಒಂದು ಗೆಸ್ಟ್ ಅಪಿಯರೆನ್ಸ್ ಆಗಿ ಲೈಕ್ ಒಂದು ಸಾಂಗ್ ಮಾಡಿದ್ದೆ, ಸ್ಪೆಷಲ್ ಸಾಂಗು. ಅದು ರಿಲೀಸ್ ಆಗಿ 2 ಇಯರ್ಸ್ ಆಯಿತು. ಅದಾಗಿದ ನಂತರ ಶ್ರೀಕಂಠದಲ್ಲಿ ಒಂದು 2 ಮಿನಿಟ್ಸ್ ಬಂದು ಹೋಗುವಂಥ ಒಂದು ಕ್ಯಾರೆಕ್ಟರ್ ಮಾಡಿದೆ ಶಿವರಾಜ್ಕುಮಾರ್ ಜೊತೆ. ಅದು ರಿಲೀಸ್ ಆಗಿ, ನಿಮಗೆ ಗೊತ್ತಿದೆ ಅದು ರಿಲೀಸ್ ಆಗಿದೆ ಅಂತ. ಈಗ ನಾನು ಒಂದು ಹೀರೋಯಿನ್ ಆಗಿ ಮಾಡಿರೋ ಮೂವಿ ಇದೇ ಫಸ್ಟ್ ರಿಲೀಸ್ ಆಗ್ತಾ ಇರೋದು. ಆಲ್ರೆಡಿ ಯೂಟ್ಯೂಬಲ್ಲಿ ನಮ್ಮ ಟ್ರೈಲರ್ ತುಂಬಾ ಪಬ್ಲಿಸಿಟಿ ಆಗಿದೆ, ಮೀನ್ಸ್ ಆಲ್ರೆಡಿ ಎಷ್ಟೊಂದು ಜನ ವ್ಯೂವರ್ಸ್ ನೋಡಿದ್ದಾರೆ, ಎಲ್ಲರಿಗೂ ಇಷ್ಟ ಆಗಿದೆ. ಮೂವಿನೂ ಹಾಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗೆ ಜನ ನಮ್ಮನ್ನು ತಗೊಳ್ತಾರೆ. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಸ್ವಪ್ನ. ಇದು ನನ್ನ ಮೊದಲನೇ ಸಿನಿಮಾ, 4-5 ಸಿನಿಮಾ ಮಾಡ್ತಾ ಇದ್ದೇನೆ, ಬಟ್ ಫಸ್ಟ್ ರಿಲೀಸ್ ಆಗ್ತಾ ಇದೆ. 5 ಜನ ಹೀರೋಯಿನ್ಸ್, ಅದರಲ್ಲಿ ನಾನು ಒಂದು ಲೀಡ್ ರೋಲ್ ಮಾಡಿದ್ದೀನಿ. ತುಂಬಾ ಖುಷಿ ಆಗ್ತಾ ಇದೆ. ದಯವಿಟ್ಟು ನಿಮ್ಮ ಸಪೋರ್ಟ್ ತುಂಬ ಅಗತ್ಯ ಇದೆ. ಹೊಸಬ್ರು, ಹೊಸ ಟೀಮು, ತುಂಬ ಕಷ್ಟಪಟ್ಟು ಅದ್ರ ಜೊತೆ ತುಂಬ ಇಷ್ಟಪಟ್ಟು ಮಾಡಿರೋಂಥ ಸಿನಿಮಾ. ಟೈಟಲ್ ಆ ಥರ ಇದೆ ಅಷ್ಟೇ, ಆದರೆ ತುಂಬ ಕ್ಯಾಚಿ ಆಗಿದೆ, ತುಂಬ ಡಿಫ್ರೆಂಟ್ ಆಗಿದೆ. ಟೋಟಲಿ ಹೇಳಬೇಕು ಅಂದರೆ ಈಗಿನ ಟ್ರೆಂಡ್ ಸಿನಿಮಾ, ಅಂದರೆ ತುಂಬ ಗ್ಲ್ಯಾಮರಸ್ ಆಗಿ ಸಾಂಗ್ಸ್ ಇದೆ, 3 ಮತ್ತು 5 ಇದೆ, ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಥ್ಯಾಂಕ್ ಯು ಸೋ ಮಚ್, ನಿಮ್ಮ ಸಪೋರ್ಟ್ ಬೇಕು. ನನ್ನ ಹೆಸರು ರಾಧಿಕಾ ರಾಮ್ ಅಂತ. ಈ ಚಿತ್ರ ಬಂದು ನನ್ನ 3rd ಚಿತ್ರ. ಮೊದಲನೇ ಚಿತ್ರ ಬಂದು ಮೋನಿಕಾ ಇಸ್ ಮಿಸ್ಸಿಂಗ್, ಆಸ್ಕರ್ ಕೃಷ್ಣ ಅವ್ರದ್ದು. 2nd ಚಿತ್ರ ಬಂದು ತಿಕ್ಲ ಅಂತ ರಿಲೀಸ್ ಆಗೋಯಿತು. ಇದು 3rd ಚಿತ್ರ, ಗಂಡ ಅವರಿಗೆ ಹೋದಾಗ ಅಂತ. ಈ ಚಿತ್ರದಲ್ಲಿ ನಂದು ಒಂದು 5 ಜನದಲ್ಲಿ ಒಂದು ಪಾತ್ರ, ನಂದು ಸ್ವಲ್ಪ ಟಾಮ್ ಬಾಯ್ಶ್ ಕ್ಯಾರೆಕ್ಟರ್ ಬರುತ್ತೆ. ಇದು ಎಲ್ಲ ಫ್ಯಾಮಿಲಿ ಎಂಟರ್ಟೈನಿಂಗ್ ಮೂವಿ ಅಂತಲೂ ಹೇಳ್ಬೋದು. ಸೊ ನಿಮ್ಮಿಂದ ನಮಗೆ ಸಪೋರ್ಟ್ ಬೇಕು. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಅನುಗೌಡ ಅಂತೇಳಿ. ಇದೇ ತಿಂಗಳು 23rd ತಾರೀಕು ಗಂಡ ಊರಿಗೆ ಹೋದಾಗ ಅಂತೇಳಿ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆ ಸಿನಿಮಾದಲ್ಲಿ ಒನ್ ಆಫ್ ದ ಹೀರೋಯಿನ್ ಆಗಿ ನಾನು ಇದ್ದೀನಿ. ಸೊ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ಹಾಗೆ ಇದು ತುಂಬ ಫ್ಯಾಮಿಲಿ ಸಂಬಂಧಪಟ್ಟಿರುವಂಥದ್ದೇ ಸಿನಿಮಾ. ಹೆಸರು ಆ ರೀತಿ ಗಂಡ ಊರಿಗೆ ಹೋದಾಗ ಅಂತ ಇದೆ ಅಂದ ತಕ್ಷಣವೇ ಬೇರೆ ರೀತಿಯ ಸಬ್ಜೆಕ್ಟ್ ಯಾವುದೇ ರೀತಿಯಾಗಿ ಯೋಚನೆ ಮಾಡೋ ಹಾಗೆ ಏನಿಲ್ಲ, ಅದೊಂಥರ ಕ್ಯೂರಿಯಾಸಿಟಿಗೋಸ್ಕರ ಆ ಥರ ಒಂದು ಹೆಸರು ಇಟ್ಟಿದ್ದಾರೆ. ಹೆಸರಲ್ಲೇ ಒಂದು ಕ್ಲಿಕ್ ಇರಲಿ ಅಂತಲೇಳಿ ಒಂದು ತುಂಬ ಚೆನ್ನಾಗಿ ಸಿನಿಮಾ ಮೂಡ್ ಬಂದಿದೆ. ಹಾಗೆ ನಮ್ಮ ಸಾಯಿ ಕೃಷ್ಣ ಅವರು ತುಂಬ ಚೆನ್ನಾಗಿ ಡೈರೆಕ್ಷನ್ ಚೆನ್ನಾಗಿ ಮಾಡಿದ್ದಾರೆ.
ಹಾಗೆ ಪ್ರೊಡ್ಯೂಸರ್ಗಳು ತುಂಬ ಚೆನ್ನಾಗಿ ಕೋಪ್ರೇಟ್ ಮಾಡಿ ಒಳ್ಳೆಯ ಸಿನಿಮಾನ ಬೇಗ ಬೇಗ ಫಿನಿಶ್ ಮಾಡಿ ನಿಮ್ಮ ಮುಂದೆ ತೊಗೊಂಬಂದಿದ್ದೀವಿ. ಎಲ್ಲರೂ ತುಂಬ ಕುಟುಂಬ ಸಮೇತವಾಗಿ ಈ ಸಿನಿಮಾವನ್ನು ನೋಡಬಹುದು. ನೋಡುವಂತಹ ಸಿನಿಮಾ ತುಂಬ ಮನೋರಂಜನೆಯಾಗಿರ್ತಕ್ಕಂಥ, ಮನೋರಂಜನಕ್ಕೆ ಯಾವುದೇ ರೀತಿಯಾಗಿ ಕಡಿಮೆ ಆಗೋದಿಲ್ಲ ಅಂತೇಳಿ ಹೇಳ್ಬಿಟ್ಟು, ಹಾಗೆ ನಿಮ್ಮೆಲ್ಲರ ಸಹಕಾರವನ್ನು ನಾವು ಕೇಳ್ತಾ ಇದ್ದೀವಿ. ಪ್ಲೀಸ್ ಬೆಳ್ಳಿತೆರೆಯಲ್ಲಿ ಇದು ಬೇಗ ಬರ್ತಾ ಇದೆ, 23rd ಬರ್ತಾ ಇದೆ. ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು, ನಮ್ಮನ್ನು ಪ್ರೋತ್ಸಾಹಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಕಷ್ಟ ಬಿದ್ದು ತುಂಬ ಚೆನ್ನಾಗಿ ಸಿನಿಮಾ ಮಾಡಿದ್ದೀರಿ, 100% ಎಲ್ಲರೂ ಇದೇ ಹೇಳ್ತಾರೆ. ಬಟ್ ನಾವು ನಿಜವಾಗೂ ಚೆನ್ನಾಗಿ ಮಾಡಿದ್ದೀರಿ ಸಿನಿಮಾ ನೋಡಿ. ಗಂಡ ಊರಿಗೆ ಹೋದಾಗ ಕಾಮಿಡಿ ಎಂಟರ್ಟೈನ್ಮೆಂಟ್ ಸಿನಿಮಾ ಮೆಸೇಜು, ಈ ಜನ್ರೇಷನಲ್ಲಿ ಗಂಡ ಹೆಂಡತಿ ಹೇಗಿರ್ತಾರೆ ಅನ್ನೋ ಮೆಸೇಜ್ 100% ಸಿಗುತ್ತೆ. ಸಣ್ಣ ಸಣ್ಣ ವಿಷಯಕ್ಕೂ ತುಂಬ ದೂರ ಆಗೋ ಥರ ಇರ್ತಾರೆ, ಅಥವಾ ಜಗಳ ಆಡೋ ಥರ ಇರ್ತಾರೆ. ಗಂಡ ಮನೆಯಲ್ಲಿದ್ದರೆ ತುಂಬ ಸ್ಟ್ರಿಕ್ಟ್ ಇರ್ತಾನೆ, ಆ ಹೆಂಡತಿಗೆ ಒಂಥರ ಇದಾಗ್ತಾ ಇರುತ್ತೆ. ಆದ್ದರಿಂದ ಗಂಡ ಆಚೆ ಹೋದಾಗ ಯಾವ ಥರ ಫ್ರೀ ಇರ್ತಾರೆ ಅನ್ನೋದನ್ನು ಎಂಜಾಯ್ ಮಾಡ್ತಾರೆ ಅವರು. ಇಲ್ಲ ನಾವು ಅನ್ವಾನ್ಸ್ ಮಾಡಿಬಿಟ್ಟಿದ್ರಿ, ಬಟ್ ಟಗರು ಅನ್ನೋ ದೊಡ್ಡ ಸಿನಿಮಾ ಬರ್ತಾ ಇದೆ ನಾವು, ಬಟ್ ಅನ್ವಾನ್ಸ್ ಆಗಿ ಡೇಟ್ ಫಿಕ್ಸ್ ಆದಮೇಲೆ ಹಿಂದೆ ತೊಗೊಳಕ್ಕಾಗಲ್ಲ ಅಂತ ಮಾಡ್ತಾ ಇದ್ದೀರಿ. ದೊಡ್ಡ ಸಿನಿಮಾ ಬರ್ತಾ ಇದೆ, ಭಯ ಆಗ್ತಾ ಇದೆ. ಎಲ್ರಿಗೂ ನಮಸ್ಕಾರ. ಗಂಡ ಊರಿಗೆ ಹೋದಾಗ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಇದೇ ತಿಂಗಳ 23rd. ದಯವಿಟ್ಟು ಎಲ್ಲ ಪ್ರೇಕ್ಷಕರಿಗೆ ಹೇಳ್ಕೊಳ್ಳೋದೇನೆಂದರೆ ದಯವಿಟ್ಟು ಬನ್ನಿ ಸಿನಿಮಾ ನೋಡಿ. ಗಂಡ ಊರಿಗೆ ಹೋದಾಗ ಟೈಟ್ಲು ಆ ಥರ ಇದೆ, ಆದರೆ ಇದೊಂದು ಮನೋರಂಜನೆಯ ಸಿನಿಮಾ. ಹಾಗೆ ಹಾಸ್ಯ ಇರುವಂಥ, ಹಾಸ್ಯ ಥ್ರಿಲ್ಲಿಂಗು ಸಸ್ಪೆನ್ಸು ಆ್ಯಕ್ಷನ್ ಎಲ್ಲ ಇದೆ. ಎಲ್ಲ ಸಿನಿಮಾಗಳಲ್ಲಿ ನೀವು ನೋಡಿರ್ತೀರಾ ಬರೀ ಹುಡುಗರು ಫೈಟ್ ಹೊಡೆಯೋದು ಆ ಥರ ನೋಡಿರ್ತೀರಾ, ಇಲ್ಲಿ ಹೆಣ್ಮಕ್ಳಿದೆ ಫುಲ್ ಆ್ಯಕ್ಷನ್ ಇದೆ ಸಿನಿಮಾದಲ್ಲಿ. ಒಂದು ದೊಡ್ಡ ಫೈಟ್ ಇದೆ, ಈ 5 ಹುಡುಗಿರು ಫೈಟ್ ಮಾಡಿದ್ದಾರೆ, ಫೈಟಿಂಗ್ ತುಂಬ ಚೆನ್ನಾಗಿ ಮೂಡಿಬಂದಿದೆ. ಹಾಗೆ ಟ್ರೈಲರ್ ಕೂಡ ನಮ್ಮದು ಆಗಲೇ 14 lakh ಜಾಸ್ತಿ ರೀಚ್ ಆಗಿದೆ. ಹಾಡುಗಳು 3 ಹಾಡಿದೆ ಸಿನಿಮಾದಲ್ಲಿ, ಹಾಡುಗಳು ಕೂಡ ತುಂಬ ಚೆನ್ನಾಗಿ ಮೂಡಿಬಂದಿದೆ. ನೀವೆಲ್ಲ ಬಂದು ಸಿನಿಮಾ ನೋಡಿ, ಆಶೀರ್ವಾದ ಮಾಡಿ. ನಾನು ಕೂಡ ಈ ಸಿನಿಮಾದಲ್ಲಿ ಪಾತ್ರ ಮಾಡಿದ್ದೀನಿ. ಗಂಡ ಊರಿಗೆ ಹೋದಾಗ ಅಂದರೆ ಊರಿಗೆ ಹೋಗುವಂಥ ಗಂಡನ ಪಾತ್ರ ನಾನೇ ಮಾಡಿದ್ದೀನಿ. ಇದರಲ್ಲಿ 5 ನಾಯಕಿಯರು, ಡೈರೆಕ್ಟ್ರು ಸಾಯಿ ಕೃಷ್ಣ ಅಂತ, ಅವ್ರದ್ದು 2 ಸಿನಿಮಾ. ಈಗಾಗಲೇ ಐಸ್ ಬೈಸ್ ಅಂತ ಒಂದು ಸಿನಿಮಾ ನಿರ್ದೇಶನ ಮಾಡಿದರು, 2 ಸಿನಿಮಾ ಮಾಡಿದ್ದಾರೆ ಗಂಡ ಊರಿಗೆ ಹೋದಾಗ ಅಂತ. ನಿರ್ಮಾಪಕರು ಜಗದೀಶು, ಕಿರಣ್, ಜಾನ್, ಇವರು 3 ಕೂಡ 3 ಜನ ಹಣ ಹಾಕಿ ಸಿನಿಮಾ ನಿರ್ಮಾಣ ಮಾಡಿದ್ದಾರೆ. ಹಾಗೆ ಪಾಲ್ ಬಾಬು ಅಂದರೆ ಪಾಲ್ ಚಂದನ್ ಏನಾದ್ರು ಕೇಳಿರ್ತೀರ ನೀವು, ತುಂಬ ದೊಡ್ಡ ಅಂದರೆ ನಿರ್ಮಾಪಕರು ಕೂಡ, ಹಾಗೆ ಹಂಚಿಕೆದಾರರು ಕೂಡ. ಅವರ ಆಫೀಸಲ್ಲಿದ್ದಂಥ ಬಾಬು ಅವರು ಅಂದರೆ ಪಾಲ್ ಬಾಬು ಅಂತ ಕರಿತೀವಿ, ಅವರು ಸಿನಿಮಾನ ಬಿಡುಗಡೆ ಮಾಡ್ತಾಯಿದ್ದಾರೆ, ಅಂದರೆ ಹಂಚಿಕೆದಾರರಾಗಿ ಬಿಡುಗಡೆ ಮಾಡ್ತಾಯಿದ್ದಾರೆ. ಸುಮಾರು 30-35 ಸಿನಿಮಾಗಳು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಮಾಡ್ತಾಯಿದ್ದಾರೆ. ಮೇನ್ ಥಿಯೇಟ್ರ್ ಬಂದು ಸ್ವಪ್ನ ಥಿಯೇಟ್ರ್ ರಿಲೀಸ್ ಮಾಡ್ತಾ ಇದ್ದೀವಿ, ಯಾಕೆಂದರೆ ನಿಮ್ಗೆ ಗೊತ್ತು ಥಿಯೇಟ್ರ್ಗಳ ಎಷ್ಟು ಅಭಾವ. ನಾನು ನೋಡ್ತಾ ಇದ್ದೀನಿ, ನಿಮಗೆಲ್ಲ ಗೊತ್ತಿರೋಂಗೇ. ಈ ವಾರವೂ ಕೂಡ 5 ಸಿನಿಮಾ ಬಿಡುಗಡೆ ಆಗ್ತಾಯಿದೆ. ಪ್ರತಿ ವಾರ 5-6 ಸಿನಿಮಾಗಳು ಬಿಡುಗಡೆ ಆಗೋದ್ರಿಂದ ಚಿತ್ರಮಂದಿರದ ಕೊರತೆ ಬಹಳ ಇದೆ. ನಾವು ಕಳೆದ ತಿಂಗಳು 26 ಬರಬೇಕಾಗಿತ್ತು, ಆಗಲಿಲ್ಲ, ಥಿಯೇಟ್ರ್ಗಳ ಸಮಸ್ಯೆ, ವಾರಕ್ಕೆ 6-7-8 ಹಿಂಗಾಗ್ತಾಯಿದೆ. ಕೊನೆಗೆ 23 ಫಿಕ್ಸ್ ಮಾಡಿದ್ವಿ, ಈಗ ದೊಡ್ಡ ದೊಡ್ಡ ಸಿನಿಮಾ ಬರ್ತಾಯಿದೆ. ಆದರೂ ಕೂಡ ನೀವು ನಮ್ಮ ಕೈ ಹಿಡಿದು ನಮ್ಮನ್ನು ಕೂಡ ಎಲ್ಲ ಸಿನಿಮಾಗಳ ಜೊತೆಗೆ ನಮ್ಮನ್ನು ನೋಡಿ, ನಮ್ಮ ಸಿನಿಮಾ ನೋಡಿ ಬನ್ನಿ. ಮನೋರಂಜನೆ ಸಿಗುತ್ತೆ ನಿಮ್ಮ ಸಿನಿಮಾದಲ್ಲಿ, ಆ್ಯಕ್ಷನ್ ಇದೆ, ಥ್ರಿಲ್ಲಿಂಗ್ ಇದೆ, ಸಸ್ಪೆನ್ಸ್ ಇದೆ. ದಯವಿಟ್ಟು ಎಲ್ಲ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ಅಬ್ಬಾ, ಅವತ್ತಿನ ನೆನ್ಸ್ಕೊಂಡ್ರೆ ಈಗಲೂ ಭಯ ಆಗುತ್ತೆ.